ಎರಡನೇ ಬಾರಿ ಮಂತ್ರಿ ಸೋಲಿಸಿದ ಶರತ್ ಬಚ್ಚೇಗೌಡ ಸತತ ಎರಡನೇ ಬಾರಿ ಗೆದ್ದು ಹೊಸ ಇತಿಹಾಸ ಸೃಷ್ಟಿ ಹೊಸಕೋಟೆ ರಾಜಕಾರಣದಲ್ಲಿ ಶರತ್ ಕ್ರಿಯೇಟ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಹೊಸಕೋಟೆ ರಾಜಕಾರಣ ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ ಚುನಾವಣೆ ಮುಗಿದ್ರೂ ಕೂಡ ಹೊಸಕೋಟೆ ರಿಸಲ್ಟ್ ಮತ್ತೆ ಅಲ್ಲಿ ಹಾಕಿರ್ತಕ್ಕಂಥ ಕೆಲವೊಂದಿಷ್ಟು ಘಟನೆಗಳು ಇಡೀ ರಾಜ್ಯಾದ್ಯಂತ ಸೌಂಡ್ ಮಾಡ್ತಿದ್ದಾರೆ ನಾನೀಗ ಹೇಳ ಕೊಟ್ಟಿರೋದೇನಪ್ಪ ಅಂದರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶರದ್ ಬಚ್ಚೇಗೌಡ ಹೊಸ ಇಷ್ಟರಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಅದು ಕೂಡ ಎಂ ಟಿ ಬಿ ನಾಗರಾಜ್ ಅವರನ್ನು ಎರಡನೇ ಬಾರಿ ಸೋಲಿಸಿದ ಇತಿಹಾಸ ಎಸ್ ಮಂತ್ರಿ ಆಗಿದ್ದರು ಹಿಂದೆ ಕೂಡ ಮಂತ್ರಿ ಆಗಿದ್ರು ಎರಡು ಬಾರಿ ಮಂತ್ರಿ ಆಗಿದ್ದಂಥ ಎಂ ಟಿ ಬಿ ನಾಗರಾಜ್ ಅವರನ್ನು ಶರತ್ ಬಚ್ಚೇಗೌಡ ಸೋಲಿಸಿರೋದು ಒಂದು ಹೊಸ ಇತಿಹಾಸವೇ ಸರಿ ಅಂತ ಹೇಳ್ಬೋದು ಇನ್ನು ವಿಶೇಷ ಏನಪ್ಪ ಅಂದರೆ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ತೊಂಬತ್ತೊಂಬತ್ತರಲ್ಲಿ ಬಿ ಎನ್ ಬಚ್ಚೇಗೌಡರು ಅಂದರೆ ಶರತ್ ಬಚ್ಚೇಗೌಡರ ತಂದೆ ಜನತಾದಳದಿಂದ ಬ್ಯಾಕ್ ಟು ಬ್ಯಾಕ್ ಎರಡು ಬಾರಿ ಗೆದ್ದಂಥ ಇತಿಹಾಸ ಇತ್ತು ಅದಕ್ಕಿಂತ ಹಿಂದೆ ಅಂದರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಕ್ರಿಯೇಟ್ ಆದಾಗಿಂದಲೂ ಕೂಡ ಯಾರು ಕೂಡ ಬ್ಯಾಕ್ ಟು ಬ್ಯಾಕ್ ಗೆದ್ದಿರಲಿಲ್ಲ ಅಂದರೆ ಸಹಜವಾಗಿ ಎರಡನೇ ಬಾರಿ ಗೆದ್ದಿರಲಿಲ್ಲ ಒಮ್ಮೆ ಬಚ್ಚೇಗೌಡರು ಅಥವಾ ಇನ್ನೊಮ್ಮೆ ಚಿಕ್ಕೇಗೌಡರು ಈ ಥರ ಗೆದ್ದ ಇತಿಹಾಸ ಇತ್ತು ಅದನ್ನು ಬ್ರೇಕ್ ಮಾಡಿದ್ದು ಬಿ ಎನ್ ಬಚ್ಚೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೊಂಬತ್ನಾಲ್ಕರಲ್ಲಿ ಗೆದ್ದಿದ್ದರು ಜನತಾದಳದಿಂದ ಮತ್ತು ತೊಂಬತ್ತೊಂಬತ್ತರಲ್ಲಿ ಜನತಾದಳದಿಂದ ಗೆದ್ದರು ಅದಾದ ನಂತರ ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಎಮ್ ಟಿ ಬಿ ನಾಗರಾಜ್ ಕಾಂಗ್ರೆಸ್ಗೆ ಬಂದಾಗ ಕಾಂಗ್ರೆಸ್ಸಿಂದ ಗೆದ್ದರು ಮತ್ತು ಬಿ ಎನ್ ಬಚ್ಚೇಗೌಡರು ಗೆದ್ದರು ಯಾವಾಗ ಎರಡು ಸಾವಿರದ ಎಂಟರಲ್ಲಿ ಅಂದರೆ ಒಮ್ಮೆ ಬಚ್ಚೇಗೌಡರು ಒಮ್ಮೆ ಎಮ್ ಟಿ ಬಿ ನಾಗರಾಜ್ ಗೆಲ್ತಾ ಇದ್ರು ಈ ಹಿಂದಿನ ದಾಖಲೆಯನ್ನು ಎರಡು ಬಾರಿ ಏನು ತೊಂಬತ್ತ ತೊಂಬತ್ತ ತೊಂಬತ್ತೊಂಬತ್ತು ಮತ್ತು ತೊಂಬತ್ನಾಲ್ಕರಲ್ಲಿ ಬಿ ಎನ್ ಬಚ್ಚೇಗೌಡರು ಗೆದ್ದಿದ್ದರು ಆ ದಾಖಲೆಯನ್ನು ಮಾಡಿದ್ದು ಮತ್ತೆ ಮುರಿದಿದ್ದು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಟಿ ಬಿ ನಾಗರಾಜ್ ಕಾಂಗ್ರೆಸ್ನಿಂದ ಗೆದ್ದಾಗ ಸೊ ಈಗ ಮತ್ತೆ ಶರತ್ ಬಚ್ಚೇಗೌಡರು ಎರಡು ಸಾವಿರದ ಹತ್ತೊಂಬತ್ತರ ಬೈ ಎಲೆಕ್ಷನ್ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ರು ಸ್ವಾಭಿಮಾನಿ ಶರತ್ ಅಂತ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದು ಶರದ್ ಬಚ್ಚೇಗೌಡರು ಮತ್ತೆ ಗೆಲುವನ್ನು ದಾಖಲಿಸಿದ್ದಾರೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ಬಾರಿ ಎರಡನೇ ಬಾರಿ ಗೆದ್ದಂತಹ ಇತಿಹಾಸವನ್ನು ಕ್ರಿಯೇಟ್ ಮಾಡಿದ್ದಾರೆ ಶರದ್ ಬಚ್ಚೇಗೌಡರು ಅವರ ತಂದೆ ಬಿ ಎನ್ ಬಚ್ಚೇಗೌಡ ದಾಖಲೆ ಮಾಡಿದರು ಆ ದಾಖಲೆಯನ್ನು ಎಂ ಟಿ ಬಿ ನಾಗರಾಜ್ ಸರಿಗಟ್ಟಿದ್ರು ಈಗ ಇಬ್ಬರೂ ದಾಖಲೆಯನ್ನು ಶರತ್ ಬಚ್ಚೇಗೌಡರು ಮುರಿಯುವಂತಕ್ಕೆ ಬಂದು ನಿಂತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಎರಡನೇ ವಿಜಯವನ್ನು ಗಳಿಸಿದರೆ ಶರತ್ ಬಚ್ಚೇಗೌಡರು ಜಿದ್ದ ಕಣ ಇತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಕೊನೆ ಕ್ಷಣದವರೆಗೂ ಕುತೂಹಲವನ್ನು ಕಾಯ್ದುಕೊಂಡಿತ್ತು ಕೊನೆಗೂ ಐದು ಸಾವಿರ ಮತಗಳ ಅಂತರದಿಂದ ಶರದ್ ಬಚ್ಚೇಗೌಡರು ಗೆಲುವನ್ನು ಪಡೆದಿದ್ದಾರೆ ಸೊ ಈ ಮುಖಾಂತರ ಪ್ರಭಾವಿ ಎಂ ಟಿ ಬಿ ನಾಗರಾಜ್ ಏನು ಮ ಸಚಿವರಾಗಿದ್ದರು ಅವರನ್ನು ಸೋಲಿಸಿದ್ದಾರೆ ಸೊ ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಸೋತರು ಚಿಕ್ಕಬಳ್ಳಾಪುರದಲ್ಲಿ ಈ ಕಡೆ ಎಮ್ ಟಿ ಬಿ ನಾಗರಾಜ್ ಇಬ್ಬರು ದೋಸ್ತು ಇಬ್ಬರೂ ಕೂಡ ಸಚಿವರಾಗಿದ್ದಂಥರು ಪ್ರಭಾವಿಗಳು ಇಬ್ಬರೂ ಕೂಡ ಸೋಲನ್ನು ಅನುಭವಿಸಿದ್ದಾರೆ ಶರದ್ ಬಚ್ಚೇಗೌಡರು ಈ ಮುಖಾಂತರ ಹೊಸ ದಾಖಲೆಯನ್ನು ಕ್ರಿಯೇಟ್ ಮಾಡಿದ್ದಾರೆ ನೋಡೋಣ ಶರತ್ ಬಚ್ಚೇಗೌಡರು ಎರಡನೇ ಬಾರಿ ಗೆದ್ದಿದ್ದಾರೆ ಕಾಂಗ್ರೆಸ್ನ ಮೊದಲನೇ ಬಾರಿ ಆದರೂ ಕೂಡ ಏನಾದರೂ ಪೋಸ್ಟ್ ಕೊಡಬಹುದಾ ಅಟ್ ಲೀಸ್ಟ್ ಮಂತ್ರಿ ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ ಅದು ಬಿಟ್ಟು ಯಾವುದಾದ್ರು ಉತ್ತಮವಾದಂಥ ಒಂದು ಮಂಡಳಿಗೆ ಅಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಎಮ್ ಟಿ ಬಿ ನಾಗರಾಜನ ಸೋಲಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಕನಸಾಗಿತ್ತು ಸೋಲ್ಸೇ ಸೋಲ್ಸ್ತೀನಿ ಅಂತ ಹೇಳಿದರು ಬೈ ಎಲೆಕ್ಷನ್ನಲ್ಲಿ ಶರತ್ ಬಚ್ಚೇಗೌಡರು ಸುಮಾರು ಹತ್ತು ಸಾವಿರ ಮತಗಳ ಅಂತರದಿಂದ ಸೋಲಿಸಿದ್ರು ಶರದ್ ಬಚ್ಚೇಗೌಡರು ಎಂ ಟಿ ಬಿ ನಾಗರಾಜನ್ನ ಈಗ ಮತ್ತೊಮ್ಮೆ ಸೋಲಿಸಿದ್ದಾರೆ ಒಂದು ರೀತಿ ಡಿ ಕೆ ಶಿವಕುಮಾರ್ ಆಸೆಯನ್ನು ತೀರಿಸಿದ್ದಾರೆ ಶರದ್ ಬಚ್ಚೇಗೌಡರು ನೋಡೋಣ ಶರದ್ ಬಚ್ಚೇಗೌಡರಿಗೆ ಕಾಂಗ್ರೆಸ್ ಸರ್ಕಾರ ಏನು ಗಿಫ್ಟ್ ಕೊಡುತ್ತೆ ಅಂತ ನಿಮ್ಮ ಪ್ರಕಾರ ಶರದ್ ಬಚ್ಚೇಗೌಡರನ್ನ ಮಂತ್ರಿ ಮಾಡಬೇಕಾ ಅಥವಾ ಬೇರೆ ಏನಾದರೂ ಹುದ್ದೆ ಕೊಡಬೇಕಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ